ಪಬ್ಲಿಕ್ ಮಾಸ್ಟರ್ ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಜಯಮಾಲಾ ಪ್ರಭಾಕರ್ಗೆ ಡೈವರ್ಸ್ ಕೊಟ್ಟಿದ್ಯಾಕೆ ಜಯಮಾಲಾ ಕೈ ಕೊಟ್ಟಿದ್ದಕ್ಕೆ ನರಳಾಡಿದ್ದ ಪ್ರಭಾಕರ್ ತನಗಿಂತ ಚಿಕ್ಕವನನ್ನ ಎರಡನೇ ಮದುವೆಯಾದ ಜಯಮಾಲಾ ನೋಡುಗರೆ ನಮಸ್ಕಾರ ಮಾಜಿ ಸಚಿವೆ ಎಂಬತ್ತರ ದಶಕದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮೆಂಚನ್ನು ಹರಿಸಿ ಸಂಚಲನ ಹುಟ್ಟುಹಾಕಿದ ನಟಿ ಜಯಮಾಲಾ ಜಯಮಾಲಾ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ಬಹುತೇಕ ಎಲ್ಲಾ ನಟರ ಜೊತೆ ನಟಿಸಿದ ಖ್ಯಾತಿ ಇವರಿಗೆ ಸಲ್ಲತ್ತೆ ಅಷ್ಟೇ ಅಲ್ಲದೆ ಪಂಚಭಾಷೆಗಳಲ್ಲೂ ನಟಿಸಿದ ಹೆಗ್ಗಳಿಕೆ ಯಾವುದೇ ಮುಲಾಜಿಲ್ಲದೆ ಜಯಮಾಲಾ ಅವರಿಗೆ ಸಲ್ತದೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆಯಾಗಿ ಎಂಎನ್ಸಿಯಾಗಿ ಸಚಿವೆಯಾಗಿ ವೃತ್ತಿ ಜೀವನದಲ್ಲಿ ಉತ್ತುಂಗಕ್ಕೆ ಏರಿದ ನಟಿ ಜಯಮಾಲಾ ಆದರೆ ಅವರ ವೈಯಕ್ತಿಕ ಬದುಕಲ್ಲಿ ಮಾತ್ರ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ರು ಜಯಮಾಲ ಅವರು ಮೊದಲು ಟೈಗರ್ ಪ್ರಭಾಕರ್ ಅವರನ್ನ ಮದುವೆ ಆಗ್ತಾರೆ ಎಂದಿಗೂ ಜಯಮಾಲ ಅಂದ ತಕ್ಷಣ ಟೈಗರ್ ಪ್ರಭಾಕರ್ ನೆನಪಾಗ್ತಾರೆ ಜಯಮಾಲ ಅವರ ವೈಯಕ್ತಿಕ ಬದುಕು ಎಲ್ಲಿ ಬಿರುಕು ಮೂಡಿತು ಗೊತ್ತಾ ಬ್ಯಾಕ್ ಟು ಬ್ಯಾಕ್ ಹಿಟ್ ಚಿತ್ರಗಳನ್ನ ಮಾಡ್ತಾ ಇದ್ರು ಅಲ್ಲಿಂದ ಅವರ ಕನ್ನಡ ಮತ್ತು ಇತರ ಭಾಷೆಯ ಸಿನಿ ಪಯಣ ಶುರುವಾಯಿತು ನೋಡಿ ಜಯಮಾಲ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಕುಡ್ಲಾದಲ್ಲಿ ಜನಿಸ್ತಾರೆ ಬಾಲ್ಯದಲ್ಲಿ ಅವರ ಇಡೀ ಕುಟುಂಬ ಚಿಕ್ಕಮಗಳೂರಿಗೆ ಬರ್ತಾರೆ ಇವರ ಶಿಕ್ಷಣ ಚಿಕ್ಕಮಗಳೂರಿನಲ್ಲಿ ಮುಗಿಯುತ್ತೆ ಬಾಲ್ಯದಿಂದಲೂ ಜಯಮಾಲಾ ಅವರಿಗೆ ಕಲೆಯತ್ತ ಆಸಕ್ತಿ ಮೂಡುತ್ತದೆ ಭರತನಾಟ್ಯ ಸೇರಿದಂತೆ ಹಲವು ಡ್ಯಾನ್ಸ್ ಫಾರ್ಮ್ಗಳು ಗೊತ್ತಿದ್ವು ಕೇವಲ ಹದಿಮೂರಕ್ಕೆ ತುಳು ಸಿನಿಮಾದಲ್ಲಿ ನಟಿಸುತ್ತಾರೆ ಇದಾದ ಬಳಿಕ ತುಳು ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಅವಕಾಶಗಳು ಜಯಮಾಲಾ ಅವರನ್ನ ಅರಸಿಕೊಂಡು ಬರ್ತದೆ ಎಸ್ಎಸ್ಎಲ್ಸಿ ಮುಗಿಯುವಷ್ಟರಲ್ಲಿ ನಾಲ್ಕು ತುಳು ಸಿನಿಮಾ ಮಾಡ್ತಾರೆ ಇದಾದ ಬಳಿಕ ಕನ್ನಡದಲ್ಲಿ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಹೀರೋಯಿನ್ ಆಗಿ ನಟಿಸ್ತಾರೆ ಗೆಲುವು ನನ್ನದೇ ಸಿನಿಮಾದಲ್ಲಿ ಪ್ರಭಾಕರ್ ನಟನೆ ಮಾಡ್ತಾರೆ ಪ್ರೇಮ ಯುದ್ಧ ಸಿನಿಮಾ ಕೂಡ ಮಾಡ್ತಾರೆ ಅಲ್ಲಿಂದ ಇವರ ಪ್ರೀತಿ ಚಿಗುರುಡಿಯುತ್ತದೆ ಈ ಸಂದರ್ಭದಲ್ಲಿ ಪ್ರಭಾಕರ್ ಅವರು ಮೊದಲ ಹೆಂಡತಿಗೆ ವಿಚ್ಛೇದನ ಕೊಟ್ಟಿರ್ತಾರೆ ಪ್ರಭಾಕರ್ ಮತ್ತು ಜಯಮಾಲಾ ಮಧ್ಯೆ ವಯಸ್ಸಿನ ಅಂತರ ಇರ್ತದೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಇವರಿಬ್ಬರಿಗೂ ಮದುವೆ ಆಗ್ತದೆ ಯಾವುದೇ ಸಮಸ್ಯೆ ಇಲ್ಲದೆ ಸುಖವಾದ ಸಂಸಾರವನ್ನ ಸಾಗಿಸ್ತಿರ್ತಾರೆ ಇವರಿಗೆ ಸೌಂದರ್ಯ ಅಂತ ಮಗಳೂ ಸಹ ಜನಿಸಿರ್ತಾಳೆ ಮದುವೆಯಾದ ಬಳಿಕ ಜಯಮಾಲಾ ಸಿನಿಮಾ ಮಾಡುವುದು ಸ್ಟಾಪ್ ಮಾಡ್ತಾರೆ ದಿನ ಕಳೆದಂತೆ ಪ್ರಭಾಕರ್ ಮತ್ತು ಜಯಮಾಲಾ ಮಧ್ಯೆ ಭಿನ್ನಾಭಿಪ್ರಾಯಗಳು ಮೂಡಲಾರಂಭಿಸುತ್ತೆ ಇದರಿಂದ ಕಂಪ್ಲೀಟ್ ಆಗಿ ಕುಗ್ಗಿ ಹೋಗಿ ಡಿಪ್ರೆಷನ್ಗೆ ಒಳಗಾಗ್ತಾರೆ ಜಯಮಾಲಾ ಇದುವರೆಗೂ ಇವರಿಬ್ಬರ ದಾಂಪತ್ಯ ಜೀವನ ಬಿರುಕು ಬಿಡಲು ಮುಖ್ಯ ಕಾರಣ ಏನು ಅಂತ ಎಲ್ಲೂ ಕೂಡ ಹೇಳಿಲ್ಲ ಪ್ರಭಾಕರ್ ಅವರ ಕೊನೆಯ ಕಾಲದಲ್ಲಿ ಅವರ ಮೊದಲ ಮಗ ವಿನೋದ್ ಪ್ರಭಾಕರ್ ಅವರಿಗೆ ಜೊತೆಯಾಗಿ ನಿಲ್ತಾರೆ ಪ್ರಭಾಕರ್ ಅವರು ನಾಲ್ಕೈದು ಮದುವೆಯಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಇದೆ ಹತ್ತು ವರ್ಷಗಳ ಕಾಲ ಲಾಂಗ್ ಗ್ಯಾಪ್ ಆಗಿ ನಂತರ ಮತ್ತೆ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡಿದ್ರು ಬಟ್ನಲ್ಲಿ ವೃತ್ತಿ ಬದುಕಿನಲ್ಲಿ ಯಶಸ್ಸು ಕಂಡ ಜಯಮಾಲಾ ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ಏರುಪೇರುಗಳಿದ್ವು